ಕೇಂದ್ರ ಸಚಿವರ ಯೋಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿರುವ ಮಕ್ಕಳು ಯೋಗಾಭ್ಯಾಸ ವೇಳೆ ಮ್ಯಾಟ್ ಇಲ್ಲದೆ ಪರದಾಡಿದ ಘಟನೆ ಹಾಸನದಲ್ಲಿ ನಡೆದಿದೆ. ಯೋಗ ಮ್ಯಾಟ್ ಇಲ್ಲನಾ? ಯೋಗ ಮ್ಯಾಟ್ ಕೊಟ್ಟಿಲ್ವ? ಎಲ್ಲಿ ಹಾಸ್ಟೆಲ್ ಇದೆಯಾ ನೀನು? ಹಾಸ್ಟೆಲಿಂದ ಬಂದಿರೋದ? ಬೇಲೂರು ತಾಲೂಕಿನಲ್ಲಿ ಈ ಘಟನೆ ನಡೆದಿದ್ದು, ಟವೆಲ್, ಬ್ಲಾಂಕೆಟ್, ವೇಲ್, ಹಳೆ ಬಟ್ಟೆಯನ್ನೇ ಮ್ಯಾಟ್ ಮಾಡಿಕೊಂಡು ಮಕ್ಕಳು ಅಭ್ಯಾಸ ನಡೆಸಿದರು. ನಾಳೆ ಬೇಲೂರು ತಾಲೂಕಿನ ಐತಿಹಾಸಿಕ ಹಳೇಬೀಡು ಹೊಯ್ಸಳೇಶ್ವರ ದೇಗುಲದ ಆವರಣದಲ್ಲಿ ನಡೆಯಲಿರೋ ಕಾರ್ಯಕ್ರಮಕ್ಕೆ ಯೋಗಾಭ್ಯಾಸವನ್ನು ಮಾಡಿಸಲಾಗುತ್ತಿತ್ತು. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಮ್ಮುಖದಲ್ಲಿ ನಾಳೆ ಯೋಗ ಡೇ ನಡೆಯಲಿದೆ. ಅಧಿಕಾರಿಗಳ ಈ ಕ್ರಮಕ್ಕೆ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಯೋಗ ಎನ್ನುವುದು ಶಿಸ್ತನ್ನು ರೂಢಿಸುತ್ತದೆ ಎಂದು ಹೇಳುತ್ತಾರೆ. ಇದ್ಯಾವ ಶಿಸ್ತು ಗೊತ್ತಾಗುತ್ತಿಲ್ಲ. ನಾಳೆಯ ಕಾರ್ಯಕ್ರಮದಲ್ಲಿ ಇದೇ ರೀತಿ ಘಟನೆ ನಡೆದರೆ ಅಲ್ಲಿಯೇ ಪ್ರತಿಭಟನೆ ನಡೆಸುವುದಾಗಿ ಪೋಷಕರು ಎಚ್ಚರಿಸಿದ್ದಾರೆ.